ಒಂದು ಕೆಜಿ ಭಾನುಮತಿ ಕೊಡಪ್ಪ. ಯಾಕೆ ಯಾಕೆ ನೋಡ್ತಿದ್ಯಾ? ಒಂದ್ ಕೆಜಿ ಭಾನುಮತಿ ಕೊಡು. ಭಾನುಮತಿ ಅಂದ್ರೆ ಏನು ಮಾತಾ? ಅಯ್ಯೋ ಶಿವನೇ, ಬಟಾಣಿ ಅಲ್ಲ ಕಣಯ್ಯ, ಭಾನುಮತಿ ಭಾನುಮತಿ. ನಿನ್ಗೇನ್ ಕಿವಿ ಕೇಳ್ಸಲ್ವಾ? ಭಾನುಮತಿ ನಾ ಎಲ್ಲಿಂದ ತಂದು ಕೊಡಲಿ ಮಾತಾ? ಅದು ಪಕ್ಕದಂಗಡಿಯಲ್ಲಿ ಇರ್ಬೇಕು, ಹೋಗಿ ಇಸ್ಕೊಳ್ಳಿ ಮಾತಾ. ಯೋ, ನಾನೇನ್ ಭಿಕ್ಷೆ ಬೇಡಕ್ ಬಂದಿದ್ದೀನ? ಪಕ್ಕದಂಗಡಿಗೆ ಹೋಗು ಅಂತಿದ್ಯಲ್ಲ. ನಾನು ಬಿರಿಯಾನಿ ಮಾಡ್ಬೇಕು, ಒಂದ್ ಕೆಜಿ ಭಾನುಮತಿ ಕೊಡು. ಓ, ಬಿರಿಯಾನಿ ಮಾಡೋ ಭಾನುಮತಿನಾ? ನನಗ್ ಗೊತ್ತಾಗ್ಲಿಲ್ಲ, ಒಂದ್ ನಿಮಿಷ ಇರಿ, ಕೊಡ್ತೀನಿ. ಬಾಮ, ಏ ಬಾಮ, ಅಷ್ಟೇ ಇವತ್ತು ಇವಳು ನೆಬ್ಬಿಸ್ದಂಗೆ. ಬಾಗಿಲು ತೆಗಿ. ಅಯ್ಯೋ ರಾಮ, ಅಪ್ಪ ಸುಂದರ ಮೂರ್ತಿ, ಏನೇ ಇಷ್ಟೊತ್ತಿನಲ್ಲಿ ನಿನ್ ಗಲಾಟೆ? ಗಲಾಟೆನಾ? ಹ್ಮ್. ಯಾರು ಮಾಡ್ತಿರೋದು? ಏನು ಏನ್ ಕುಡಿದ್ಬಿಟ್ಟು ಬಂದು ಮಾಡ್ತಾ ಇದ್ದೀನಿ ಗಲಾಟೆ? ಅಷ್ಟು ಜೋರ ಬಾಳ ತರ್ತಿದ್ಯಲ್ಲಪ್ಪ. ರಾಮ ಮಲಗ್ಬಿಟ್ಟಿದ್ದಾಳಪ್ಪ. ಹರಿಯೋವರ್ಗೂ ಬಡ್ಕೊಂಡ್ರು ಅವಳಂತೂ ಹೇಳಸಕ್ಕಾಗಲ್ಲ. ಯಾಕೆ ಅಂದ್ರೆ ನಾವು ಕೋಕದ ಅವಳು ಕೇಳಿಸ್ಬೇಕಲ್ಲ. ಕೇಳಿಸೋದು ಅಂತ ಒಂದು ಉಪಾಯ. ಏನು? ಒಂದ್ ಕಲ್ಲ ತಾಕ್ಬಿಟ್ರೆ. ಏನ್ರಿ ಅದ? ಸಣ್ಣ ಕಲ್ ಕಣೆ ಅಷ್ಟೇ. ಸುಂದರ ನಿಮ್ ನುಳಿಸ್ಬೇಕಲ್ಲ. ಒಂದ್ ಐಡಿಯಾ. ಏನು? ನೀರ್ ಹಾಕ್ಬಿಟ್ರೆ. ಹ್ಮ್, ಏನೇ ಐಡಿಯಾ ಮಾಡ್ಬೇಕಾದ್ರು ಸುಂದರನ್ ಮುಖಾನ್ ಒಂದ್ಸಲ ನೋಡಿ ಐಡಿಯಾ ಮಾಡಿ. ಹಿಂಗೆಲ್ಲ ಅಂದ್ರೆ ಅವಳು ನೆಪ್ಸಬಿಡು. ಊಟ ಮಾಡಿಲ್ಲ ಅಂತ ಕಾಣುತ್ತೆ, ಮುಖ ತುಂಬಾ ಬಾಡೋಗಿದೆ. ಏನಾದ್ರೂ ತಿನ್ನಕ್ ತರ್ಲಾ ಬಂಗಾರ? ಮೆಕ್ಕೆ, ಅದೇನ ಅವನ ಹತ್ರಕ್ಕೆ ಹೋಗಿ ಗಲ್ಲ ಹಿಡ್ಕೊಂಡು ಅದು ಇಷ್ಟತ್ತಳಿ. ಅದು ನಿಂದು ಊಟ ಆಯ್ತಾ ಬಂಗಾರು? ಆಯ್ತು, ನಾನ್ ಬಾಮನ್ ಜೊತೆ ಮಾಡ್ತೀನಿ. ಆಯ್ತು ಆಯ್ತು ಮಾಡಪ್ಪ. ಟವಲ್ ಇದೆಯಲ್ಲ ವರ್ಸ್ಕೋ. ನೋಡೆ, ಹಿಂದೆ ಅಲ್ಲಲ್ವೇ, ಹಿಂದೆ ಕುಂಭಕರ್ಣ ನೆಪ್ಸೋಕೋಸ್ಕರ ದೊಡ್ಡ ದೊಡ್ಡ ನಗಾರಿಗಳನ್ನ ಉಪಯೋಗಿಸ್ತಾ ಇದ್ರಂತೆ. ಹಾಗೆ ಈ ಪ್ರಪಂಚನೇ ಮುಂದಕ್ಕೆ ಹೋಗ್ತಾ ಇದ್ರೆ ನೀವು ಹಿಂದಕ್ಕೆ ಹೋಗ್ತಾ ಇದ್ದೀರಾ. ನೀವು ನಿಮ್ಮ ಐಡಿಯಾನೋ, ನಾನು ಬರೋ ಕೋಪಕ್ಕೆ ನಿಮ್ಮನ್ನ. ಏನಪ್ಪ ಸುಂದ್ರು, ನಿನಗ್ ಗೊತ್ತಿಲ್ದಿರ ಐಡಿಯಾನ? ಈಗ ಹೇಗಪ್ಪ ಅವಳು ನೆಪ್ಸೋದು? ಎದ್ಬಿಟ್ಲು ನೋಡು. ಬ್ಲೌ ಟಚ್ಚು. ಯಾವ ಟಚ್ಚು? ಇದೇನು ಎಲ್ಲ ಸೇರ್ಕೊಂಡು ಬಂದಿದ್ದೀರಲ್ಲ, ಯಾಕೆ ರೀ? ಇವರೆಲ್ಲ ಯಾಕೆ ಸುಮ್ಮನೆ ನಿಂತಿದ್ದಾರೆ? ಅವ್ರಿಗೆ ಯಾರಿಗೋ ಕಿವಿ ಕೇಳಿಸ್ತಾ ಇಲ್ಲ. ಹೋಗಿ ಮಲ್ಕೊಳ್ಳಿ, ಹೋಗಿ ಎಲ್ರ. ಯಾಕ್ರಿ ಇಷ್ಟೊತ್ತು ಮಾಡಿದ್ರಿ? ನಾನ್ ನಿಮ್ಗೋಸ್ಕರ ಮಧ್ಯಾಹ್ನ ಭಾನುಮತಿ ತಂದು ಬಿರಿಯಾನಿ ಮಾಡಿ ನಾನೊಂದ್ ಚೂರು ತಿಂದೆ ಕಾಯ್ತಾ ಇದ್ದೀನಿ ಗೊತ್ತಾ? ಯಾಕ್ರಿ ಇಷ್ಟೊತ್ತು? ನಾನು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಗೊತ್ತಾ? ಹೋಗ್ರಿ ಜಾಣೆ.